ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ತತ್ಪುರುಷಾಯ ವಿಮಹೆ ದೇವದೇವಾಯ ದಿಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ನೋಡಿ ಈ ದಿನ ವಿಶೇಷವಾದಂತಹ ದಿನ ಬುಧವಾರ ಚತುರ್ಥಿಯ ದಿನ ಜೊತೆಯಲ್ಲಿ ಸ್ವಾತಿ ನಕ್ಷತ್ರ ವೈಷ್ಣವ ನರಸಿಂಹಸ್ವಾಮಿ ಜಯಂತಿ ಇರುವಂತಹ ಶುಭ ದಿನ ಮೇಲುಕೋಟೆ ಎಲ್ಲ ಭಾಳ ಭಾಳ ಪ್ರಸಿದ್ಧವಾದಂತಹ ನರಸಿಂಹಸ್ವಾಮಿ ದೇವಸ್ಥಾನಗಳಲ್ಲಿ ಈ ದಿನ ರಥೋತ್ಸವಗಳು ಉತ್ಸವಗಳು ಆರಾಧನೆಗಳು ನಡೆಯುವಂತಹ ದಿನ ಯಾರಾದರೂ ನಿಮ್ಮ ದೇವರು ಮನ ನರಸಿಂಹಸ್ವಾಮಿ ಆಗಿದ್ದರೆ ಈ ದಿನ ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ಒಂದು ನರಸಿಂಹಸ್ವಾಮಿಯ ಧ್ಯಾನವನ್ನು ಒಂದು ಪೂಜೆಯನ್ನು ಮಾಡಿ ಭಾಳ ಒಳಿತಾಗುತ್ತೆ ಅಂತ ಹೇಳ್ತಾ ನೋಡಿ ಈ ದಿನ ಮೇಷರಾಶಿಯವರಿಗೆ ಜನ್ಮದಲ್ಲಿ ಬುಧ ಇರೋದರಿಂದ ಬಹಳವಾದಂಥ ವ್ಯವಹಾರಗಳಲ್ಲಿ ಪ್ರಗತಿಯನ್ನು ಕಾಣುವಂತಹ ಶುಭ ದಿನ ಜೊತೆಯಲ್ಲಿ ನಿಮಗೆ ಸಂಬಂಧಿಕರಿಂದ ಉಡುಗೊರೆ ಪ್ರೀತಿ ವಾತ್ಸಲ್ಯದ ಶುಭ ದಿನ ಜೊತೆಯಲ್ಲಿ ನಿಮ್ಮ ಮಡದಿಯ ಮನೆ ಕಡೆಯಿಂದ ಅಥವಾ ಹೆಣ್ಣು ಮಕ್ಕಳಿದ್ದರೆ ನಿಮ್ಮ ಗಂಡನ ಮನೆಯವರ ಕಡೆಯಿಂದ ಒಂದು ಶುಭ ಸುದ್ದಿಯ ವಾತಾವರಣ ಅಂತೂ ಈ ನಿಮಗೆ ಇರುತ್ತೆ ಜೊತೆಯಲ್ಲಿ ಆರ್ಥಿಕ ಸ್ಥಿತಿಯಲ್ಲಿ ಬೆಳವಣಿಗೆಯೂ ಸಹ ಇರುವಂಥದ್ದು ಮೇಷರಾಶಿಯವರಿಗೆ ಮತ್ತು ಅದೇ ರೀತಿಯಾಗಿ ಋಷುಭ ರಾಶಿವರಿಗೆ ಋಷುಭ ರಾಶಿಯವರಿಗೆ ಉತ್ತಮವಾದಂತಹ ಕೀರ್ತಿ ಸಂಪಾದನೆ ಮಾಡುವಂತಹ ಯೋಗ ಇದರ ನಿಮ್ಮದಾಗಿದೆ ಯಾಕೆಂದರೆ ಗುರುವಿನ ಜೊತೆಯಲ್ಲಿ ರವಿ ರವಿಯ ಜೊತೆಯಲ್ಲಿ ಶುಕ್ರ ಆದ್ದರಿಂದ ಹಣಕಾಸಿನ ಪ್ರಗತಿ ವ್ಯವಹಾರದಲ್ಲಿ ಪ್ರಗತಿ ಜೊತೆಗೆ ಕೀರ್ತಿ ಸಂಪಾದನೆ ಮಾಡುವಂತಹ ಯೋಗ ನಿಮ್ಮದಾಗಿರುತ್ತೆ ಹಣಕಾಸಿನಲ್ಲಿ ದೊಡ್ಡ ಮಟ್ಟದ ಅನುಕೂಲತೆಗಳನ್ನು ನೋಡುವಂತಹ ಶುಭ ದಿನ ರಾಶಿವರಿಗೆ ಈ ದಿನ ಆಗಿರುತ್ತೆ ಮಿಥುನ ರಾಶಿಯವರಿಗೆ ತುಂಬ ಹಣಕಾಸಿನ ಅನುಕೂಲವಾಗಿದ್ದರೂ ಸಹ ಹಣಕಾಸಿನ ದುಂದು ವೆಚ್ಚಗಳು ಹಣಕಾಸು ನಿಮಗೆ ಎಷ್ಟು ಸಂಪಾದನೆ ಮಾಡಿದರೂ ಸಹ ಹಣ ಕೈನಲ್ಲಿ ಇಲ್ಲದೆ ಇರುವಂತಹ ರೀತಿಯಲ್ಲಿ ಅತಿಯಾದಂತಹ ದುಂದು ವೆಚ್ಚಗಳಾಗುವಂಥ ಸನ್ನಿವೇಶಗಳು ಮಿಥುನ ರಾಶಿಯವರಿಗಿರುತ್ತೆ ಜೊತೆಯಲ್ಲಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುವಂಥ ಸನ್ನಿವೇಶಗಳೂ ಇರುತ್ತೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಮಿಥುನ ರಾಶಿಯವರು ಕರ್ಕಾಟಕ ರಾಶಿವರಿಗೆ ಒಳ್ಳೆಯ ಯೋಗದಿಂದ ಕೂಡಿರುವಂಥದ್ದು ನಿಮಗೆ ಎಷ್ಟೋ ಹಳೆಯ ಸಮಸ್ಯೆಗಳು ಪರಿಹಾರವಾಗುವಂತಹ ಯೋಗ ಇವದೆ ನಿಮ್ಮದಾಗಿರುತ್ತೆ ರೀತಿಯಲ್ಲಿ ನೆಮ್ಮದಿಯಾದಂತಹ ಉತ್ಸಾಹದಲ್ಲಿ ಉಲ್ಲಾಸದಲ್ಲಿ ಸಂಭ್ರಮದಲ್ಲಿ ಕಾಲ ಕಳೆಯುವಂತಹ ವಾತಾವರಣ ನಿಮಗೆ ಸಹಕಾರ ಸಹಯೋಗ ನೀಡುವಂತಹ ವ್ಯಕ್ತಿಗಳು ಬಹಳ ಒಂದು ಪ್ರಶ್ನಾತೀತವಾಗಿ ಬರ್ತಾರೆ ಅಂದರೆ ನಿಮಗೆ ಆ ಗೊತ್ತಿಲ್ಲದ ರೀತಿಯಲ್ಲಿ ಅವರು ಬರುವಂತಹ ವಾತಾವರಣ ಕ ಕರ್ಕಾಟಕ ರಾಶಿಯವರಿಗಿರುತ್ತೆ ಇನ್ನು ರಾಶಿಯವರಿಗೆ ಯೋಗದಿಂದ ಕೂಡಿದೆ ವ್ಯವಹಾರದಲ್ಲಿ ಪ್ರಗತಿ ಇದೆ ಸರ್ಕಾರಿ ಕೆಲಸಗಳಲ್ಲಿ ಮನ್ನಣೆ ಸಿಗುವಂತಹ ಯೋಗ ನಿಮ್ಮದಾಗಿರುತ್ತೆ ಕೆಲಸ ಮಾಡುವಂತಹ ಜಾಗದಲ್ಲಿ ತೃಪ್ತಿಕರವಾದಂತಹ ವಾತಾವರಣ ಸಿಗುವಂಥ ಯೋಗ ನಿಮ್ಮದಾಗಿರುತ್ತೆ ಸಿಂಹರಾಶಿಯವರಿಗೆ ಕನ್ಯಾ ರಾಶಿವರಿಗೆ ವ್ಯವಹಾರದಲ್ಲಿ ಪ್ರಗತಿ ಕುಟುಂಬದಲ್ಲಿ ಸೌಖ್ಯ ಹಣಕಾಸಿನ ಅನುಕೂಲವಾಗಿದ್ದರೂ ಸಹ ದೇಹದಲ್ಲಿ ಆಯಾಸ ಸುಸ್ತು ಸಂಕಟ ಮೈ ನೈ ಕೈ ಕೈ ನೋವು ಕೈ ನೋವು ಬರುವಂತಹ ವಾತಾವರಣಗಳಿರುತ್ತೆ ಸ್ವಲ್ಪ ಜಾಗ್ರತೆ ಅದನ್ನು ಬಿಟ್ಟರೆ ಮಿಕ್ಕಿದೆಲ್ಲವೂ ಬಹಳ ಒಳಿತಾಗಿರುತ್ತೆ ನಂತರದಲ್ಲಿ ತುಲಾ ತುಲಾರಾಶಿವರಿಗೂ ಸಹ ವ್ಯವಹಾರದಲ್ಲಿ ಪ್ರಗತಿ ಕುಟುಂಬದಲ್ಲಿ ಸೌಖ್ಯ ಹಣಕಾಸಿನ ಅನುಕೂಲವೆಲ್ಲದೂ ಇದ್ದರೂ ಶತ್ರು ಬಾಧೆಗಳಿಂದ ಕೂಡಿರ್ತೀರಿ ಜಾಗರೂಕತೆಯನ್ನು ವಹಿಸಬೇಕಾಗ್ತದೆ ನಂತರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಮನಸ್ಸು ಬಹಳ ಚಂಚಲವಾಗುತ್ತೆ ಏನೇ ಕೆಲಸ ಮಾಡೋಕ್ಕೋದ್ರೂ ಗೊಂದಲವಾಗಿರುತ್ತೆ ಯಾವ ಸರಿ ಯಾವ ತಪ್ಪು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂತಹ ಗೊಂದಲಮಯವಾದಂತಹ ವಾತಾವರಣ ಕೆಲಸ ಮಾಡುವಂಥ ಜಾಗ ನಷ್ಟ ಕಷ್ಟ ಕಿರಿಕಿರಿ ತೊಂದರೆ ತಾಪತ್ರಗಳು ಬರುವಂಥ ಸನ್ನಿವೇಶಗಳು ಇರುತ್ತೆ ವೃಶ್ಚಿಕ ರಾಶಿಯವರು ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ನಂತರದಲ್ಲಿ ಧನುಸ್ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ ಕುಟುಂಬದಲ್ಲಿ ಸೌಖ್ಯವಿದೆ ಓದುವಂಥ ಮಕ್ಕಳಿಗೆ ಉತ್ತಮವಾದಂಥ ನೆನಪಿನ ಶಕ್ತಿ ಉತ್ತಮವಾದಂತಹ ಬೆಳವಣಿಗೆ ರಾಜಕೀಯ ಲಾಭ ಕಲಾವಿದರಿಗೆ ಲಾಭಗಳಾಗುವಂಥ ಸನ್ನಿವೇಶಗಳು ಉತ್ತಮವಾದಂಥ ಬೆಳವಣಿಗೆ ಸಿಗುವಂಥದ್ದು ಧನುಸ್ ರಾಶಿವರೆಗಿರುತ್ತೆ ನಂತರದಲ್ಲಿ ಮಕರ ರಾಶಿವರೆಗೆ ಕೋಪವು ಶಮನವಾಗಿದೆ ವ್ಯವಹಾರದಲ್ಲಿ ಪ್ರಗತಿ ಇದೆ ಕುಟುಂಬದಲ್ಲಿ ಸೌಖ್ಯವಾಗಿದೆ ಮಾಡುವಂಥ ಕೆಲಸದಲ್ಲಿ ತೃಪ್ತಿಕರವಾದಂತಹ ವಾತಾವರಣ ಇದೆ ಮೇಲಧಿಕಾರಿಗಳಿಂದ ಹೊಗಳಿಕೆ ಮಾತುಗಳು ಸಿಗುವಂತಹ ವಾತಾವರಣ ಮಕರ ರಾಶಿವರೆಗೆ ಕುಂಭರಾಶಿಯವರಿಗೆ ಸಣ್ಣ ಪುಟ್ಟ ವಿಚಾರಗಳು ಕೋಪ ದುಡುಕು ಸ್ವಭಾವ ಅತಿಯಾದಂತಹ ಕೋಪಗಳು ಬರುವಂಥದ್ದು ಕೋಪದಲ್ಲಿ ಅವಾಚ ಶಬ್ದಗಳನ್ನು ನುಡಿಯುವಂಥದ್ದು ಇದೆಲ್ಲವೂ ಸಹ ಇರುತ್ತೆ ಜೊತೆಯಲ್ಲಿ ಸ್ವಲ್ಪ ಸೋಂಬೇರಿತನ ನಿದ್ರೆ ಆವರಿಸ್ಕೊಳ್ಳುವಂತಹ ವಾತಾವರಣವು ಮಕರ ಕುಂಭರಾಶಿಯವರಿಗಿರುತ್ತೆ ಸ್ವಲ್ಪ ಜಾಗ್ರತೆ ನಂತರದಲ್ಲಿ ಮೀನರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ ಹೊಸ ಹೊಸ ಕೆಲಸಗಳ ಆಗಮನವಾಗಿದೆ ಆ ಕೆಲಸದಲ್ಲಿ ಹಣಕಾಸಿನ ಸ್ವಲ್ಪ ಕೊರತೆಗಳಿದೆ ಅದನ್ನು ಬಿಟ್ಟರೆ ಹೊರಗಡೆ ಸುತ್ತ ಒತ್ತಾಡುವಂತಹ ದಿನಗಳು ಸಿಗುತ್ತೆ ನಿಮಗೆ ಅಧಿಕಾರಿಗಳಿಂದ ಹೊಗಳಿಕೆ ಮಾತುಗಳು ಪ್ರಶಂಸೆ ಕೆಲಸದಲ್ಲಿ ಒತ್ತಡದಲ್ಲಿರುವಂತಹ ವಾತಾವರಣವು ಇರುತ್ತೆ ಮೀನರಾಶಿಯವರಿಗೆ ಅಂತ ಹೇಳ್ತಾ ವಿಶೇಷವಾದಂತಹ ಸಂಚಿಕೆ ಬುಧವಾರ ಆಗಿತ್ತು ನೋಡಿ ನಾಳೆಯ ದಿನ ಗುರುವಾರ ಇರುವಂಥದ್ದು ಗುರುವಾರದ ಬುದ್ಧ ಪೂರ್ಣಮಿ ಇರುವಂತಹ ಶುಭ ದಿನ ಈ ಸತ್ಯನಾರಾಯಣ ಪೂಜೆ ಮಾಡೋದಕ್ಕೆ ಹಾಗೆ ವಿಶೇಷವಾದಂತಹ ವಿಷ್ಣುವಿನ ಆರಾಧನೆ ಉಪಾಸನೆಗೆ ನಾಳೆ ಮಾತ್ರ ಬಹಳ ಉತ್ತಮವಾಗಿರುತ್ತೆ ವಾರವೂ ಗುರುವಾರ ಆಗಿರೋದ್ರಿಂದ ಯಾರಿಗೆ ಸತ್ಯನಾರಾಯಣ ಪೂಜೆ ವಿಷ್ಣು ಆರಾಧಕರಿರ್ತಾರೆ ನೀವೆಲ್ಲರೂ ಸಹ ನಾಳೆ ಸಾಯಂಕಾಲ ಎಲ್ಲಿ ಸತ್ಯನಾರಾಯಣ ಪೂಜೆ ಆಗ್ತಾ ಇರುತ್ತದೆ ಅಲ್ಲಿಂದ ಭೇಟಿ ಕೊಟ್ಟು ಅಲ್ಲಿ ಆ ಭಗವಂತನ ದರ್ಶನವನ್ನು ಮಾಡಿ ನಿಮಗೆಲ್ಲರೂ ಸಹ ಭಗವಂತನ ಅನುಗ್ರಹವಾಗುತ್ತೆ ಅಂತ ಹೇಳ್ತಾ ನಾಳೆ ಭೇಟಿ ಮಾಡೋಣ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ ನಮಸ್ಕಾರ